ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಬ್ರಹ್ಮಕಮಲದ ಗಿಡದ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿನ ಕೊಡ್ತೀನಿ ಈ ವಿಡಿಯೋ ನಿನ್ನೆ ಮಧ್ಯಾಹ್ನದ್ದು ಮಧ್ಯಾಹ್ನಕ್ಕೆ ಬ್ರಹ್ಮಕಮಲ ಈ ರೀತಿಯಾಗಿ ಅರ್ಕೊಂಡಿತ್ತು ಮೊಗ್ಗು ಇವತ್ತು ನಿನ್ನೆ ಅರಳಿದೆ ನಾನು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ ಒಂದೇ ಎಲೆಯಲ್ಲಿ ಎರಡು ಮೊಗ್ಗಾಗಿತ್ತು ಎರಡು ಈ ಕಲರಲ್ಲಿತ್ತು ಉದುರುತ್ತೆ ಅಂತ ಅನಿಸಿತ್ತು ನನಗೆ ಮೊನ್ನೆನೇ ಆದರೂ ನೋಡೋಣ ಅಂತ ಹಾಗೆ ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಕೈ ಟಚ್ ಮಾಡಿದ ತಕ್ಷಣವೇ ಉದುರು ಆ್ಯಕ್ಚುಲಿ ಆ ರೀತಿ ಟಚ್ ಮಾಡಿದ್ರು ಬೀಳಬಾರ್ದದು ಕೆಲವೊಮ್ಮೆ ನೀರು ಜಾಸ್ತಿ ಇದರಲ್ಲಿ ಮೊಗ್ಗು ಉದುರುತ್ತೆ ಕೆಲವೊಮ್ಮೆ ಕಡಿಮೆ ಆಗು ಉದುರುತ್ತೆ ಆದರೆ ನನ್ನ ಗಿಡದಲ್ಲಿ ಏನಾಗಿದೆ ಅಂದರೆ ಜಾಸ್ತಿ ಮೊಗ್ಗಾಗಿದ್ದಾವೆ ಹಾಗಾಗಿ ಉದುರಿರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಕೆಲವೊಮ್ಮೆ ಫರ್ಟಿಲೈಝರ್ ಜಾಸ್ತಿ ಇರಲ್ಲ ಸ್ವಲ್ಪನೇ ಕೊಟ್ಟಿರ್ತೀವಿ ನಾವು ಹಾಗಾಗಿ ಆದರೆ ಗಿಡ ಹೆಲ್ದಿಯಾಗಿದ್ದರೆ ಮುಗೀತು ನೋಡಿ ಎಲ್ಲ ಎಲೆನಲ್ಲೂ ಸಣ್ಣ ಸಣ್ಣದಾಗಿ ಬರೋಕ್ಕೆ ಶುರು ಆಗಿದೆ ಇನ್ನು ಎರಡು ಮಾತ್ರ ಇನ್ನೂ ದೊಡ್ಡದಿದೆ ಇವತ್ತು ಒಂದು ಮಾತ್ರ ಅರಳುತ್ತೆ ಆಮೇಲೆ ಇನ್ನೆರಡು ಆಮೇಲೆ ಅರಳುತ್ತೆ ಮೋಸ್ಟ್ಲಿ ಎರಡೂ ಒಂದೇ ದಿನ ಅರಳಬೋದು ಅಂತ ಅಂದ್ಕೊತೀನಿ ನಾನು ಲಾಸ್ಟ್ ಟೈಮ್ ಪಾಡ್ಯ ದಿನ ಒಂದು ಅರಳಿತ್ತು ನನ್ನರಲ್ಲಿ ನೋಡಿ ಇದಕ್ಕೆ ನೀವು ಫರ್ಟಿಲೈಸರ್ ಅಂದರೆ ನೀವು ಸಗಣೆ ಗೊಬ್ಬರ ಆಮೇಲೆ ಸೀವಿಡ್ ಫರ್ಟಿಲೈಝರ್ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹಾಕ್ಬೋದು ಅದರಲ್ಲೇ ಕಾಳು ಥರ ಬರುತ್ತೆ ಅದನ್ನು ಕೂಡ ನೀವು ಹಾಕ್ಬೋದು ನೀವು ಸೀವಿಡ್ ಫರ್ಟಿಲೈಸರ್ ನಿಮ್ಮಲ್ಲಿ ಒಂದು ಸರಿಯೂ ಹೂ ಆಗೇ ಇಲ್ಲ ಅಂದರೆ ನೀವು ಸೀವಿಡ್ ಫರ್ಟಿಲೈಸರ್ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು ಆಮೇಲೆ ಇದಕ್ಕೆ ನೀವು ತುಂಬ ಬಿಸಿಲಲ್ಲಿ ಇಡಬೇಡಿ ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಆ ರೀತಿ ಜಾಗದಲ್ಲಿ ಇಡಿ ಆಮೇಲೆ ಮಳೆ ನೀರು ಅದಕ್ಕೆ ಬೀಳೋ ಥರ ಇಡಿ ನಿಮ್ಮಲ್ಲಿ ಹೂ ಹಾಗೇ ಇಲ್ಲ ಅನ್ನೋರು ನೀವು ಸ್ವಲ್ಪ ಮಳೆ ನೀರನ್ನು ಗಿಡಕ್ಕೆ ಹಾಕಿ ಇಲ್ಲಾಂದರೆ ಮಳೆ ನೀರು ಎಲ್ಲಿ ಬೀಳುತ್ತಲ್ಲ ಅಲ್ಲಿ ಪಾಟನ್ನು ಇಡಿ ಆಮೇಲೆ ಇದಕ್ಕೆ ತುಂಬ ದೊಡ್ಡ ಪಾಟ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಸಣ್ಣ ಪಾಟಲ್ಲೂ ಕೂಡ ಇದು ನಡೆಯುತ್ತೆ ನೀವು ಒಂದು ಇದನ್ನು ನೀವು ಹಚ್ಚಬೇಕಾದರೂ ಅಷ್ಟೇ ಒಂದು ಎಲೆನಲ್ಲಿ ಹಚ್ಚಿದ್ರೂ ಕೂಡ ಇದು ಬರುತ್ತೆ ಆಮೇಲೆ ಇಲ್ಲಾಂದರೆ ಒಂದು ಎಲೆನಲ್ಲೇ ನೀವು ಅರ್ಧ ಮಾಡಿಬಿಟ್ಟು ಎರಡೂ ಕಟಿಂಗನ್ನು ಹಾಕಿದ್ರೂ ಕೂಡ ಅದು ಕೂಡ ಬರುತ್ತೆ ಈಗ ಸೀಸನ್ ಇರೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಈ ಟೈಮಲ್ಲಿ ನೀವು ಒಂದು ಎಲೆ ತೊಗೊಂಡು ಬಂದು ಹಾಕೋಬಹುದು ನೆಕ್ಸ್ಟ್ ಇಯರ್ ಇದರಲ್ಲಿ ನಿಮಗೆ ಹೂ ಸಿಗುತ್ತೆ ನಾನು ನೋಡಿ ಈ ಸ್ವಲ್ಪ ಕೆಲಸ ಇತ್ತು ಅಂತ ಸಂಜೆ ಹೊರಗಡೆ ಹೋಗಿದ್ದೆ ಹೋಗಿ ಬರೋ ಅಷ್ಟೊತ್ತಿಗೆ ಇದು ಹೂವು ಅರಳ್ಕೊಂಡಿತ್ತು ನಾನು ಬರ್ತಾ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ಇಷ್ಟೊಂದು ಅರಳಿತ್ತು ಫಸ್ಟ್ ಹೂವು ಆದ್ದರಿಂದ ನಾನು ಇದನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿದೆ ನನ್ನ ಮಗಳನ್ನ ಕರ್ಕೊಂಡು ಅವಳು ಕೂಡ ತುಂಬಾ ಖುಷಿಯಾಗಿದ್ಲು ಈ ಹೂವು ನೋಡಿ ತುಂಬ ಖುಷಿಯಿಂದ ಇದ್ಲು ಅವಳು ಇನ್ಮೇಲೆ ಇದು ತುಂಬ ದೊಡ್ಡದಾಗತ್ತೆ ಆ್ಯಕ್ಚುಲಿ ನಾನು ತುಂಬ ದೊಡ್ಡದಾಗತ್ತ ಎದ್ದಿರಲಿಲ್ಲ ಯಾಕಂದರೆ ಮಗಳು ಮಲ್ಕೋಣ ಹೊತ್ತಾಗಿತ್ತು ನಾನು ಅವಳಿಗೆ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಮಲಗಿಸ್ಬಿಡ್ತೀನಿ ಹಿಂಗಾಗಿ ಅವಳಿಗೆ ನಿದ್ದೆ ಬಂದಿತ್ತು ನಾನಾದರೂ ಹತ್ತು ಗಂಟೆ ತನಕ ಎಚ್ಚರ ಇದ್ದೆ ಸ್ವಲ್ಪ ಸ್ವಲ್ಪನೇ ಅರಳತಾ ಇತ್ತು ಎಲ್ಲ ಪಕ್ಳಿನೂ ಸ್ವಲ್ಪ ಜಾಸ್ತಿ ದೊಡ್ಡದಾಗುತ್ತೆ ಅಲ್ಲಿ ತನಕ ಹಿಗ್ಗುತ್ತದು ಅಲ್ಲಿ ತನಕ ಹಾಗಾಗಿ ನೋಡಿ ಈಗ ಸದ್ಯಕ್ಕೆ ಇಷ್ಟಿದೆ ಇನ್ನೂ ದೊಡ್ಡದಾದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಲಾಸ್ಟ್ ಇಯರ್ ವಿಡಿಯೋ ಎದ್ದಿದ್ದೆ ನಾನು ಎದ್ದುಬಿಟ್ಟು ನೋಡಿದ್ದೆ ಈ ಸಾರಿ ನನಗೆ ಇದನ್ನು ನೋಡೋಕ್ಕಾಗಲಿಲ್ಲ ನೋಡಿ ಅವಳ ಕೈಲೂ ನಾನು ಆರತಿ ಮಾಡಿಸಿ ಇಟ್ಟಿದ್ದೆ ಅವಳು ಅರ್ಶನ ಕುಂಕುಮ ಹಚ್ಕೊಳೋದು ಪಾಟಿಗೆ ಹಾಕೋದು ಯಾಕಂದರೆ ನಾನು ಪಾಟಿಗೆಲ್ಲ ಹಾಕಿದ್ದೆ ಅರ್ಶಿನ ಕುಂಕುಮ ಹಚ್ಚಿದ್ನಲ್ಲ ಅವಳು ಕೂಡ ಹಚ್ಚಿ ತಾನೂ ಹಚ್ಕೊತಾ ಇದ್ಲು ನನಗೂ ಹಚ್ತಿದ್ಲು ಮಕ್ಕಳು ನಾವೇನು ಮಾಡ್ತೀವಲ್ಲ ಅದನ್ನೇ ಕಲಿತವೆ ಅವಳು ಕೂಡ ಖುಷಿಯಾಗಿ ಒಂದಿಷ್ಟು ಫೋಟೋ ಎಲ್ಲ ತಕ್ಕೊಂಡ್ವಿ ನೋಡಿ ಈಗ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಅರಳ್ಕೊಂಡಿದೆ ಇದು ಈ ರೀತಿಯಾಗಿ ಒಂದೊಂದೇ ಬಿಡಿ ಬಿಡಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದಕ್ಕೆ ನೀವು ಬ್ರಹ್ಮಕಮಲಕ್ಕೆ ಕಮಲಕ್ಕೆ ಜಾಸ್ತಿ ನೀವು ಗೊಬ್ಬರನ ಹೊರಗಡೆಯಿಂದ ತಂದೆ ಹಾಕಬೇಕು ಅಂತ ಏನಿಲ್ಲ ನೀವು ಕಿಚನ್ ವೇಸ್ಟನ್ನು ಹಾಕಿ ನಾನು ಪಾಟ್ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಫಸ್ಟ್ ಲೇಯರು ಆಮೇಲೆ ಇದಕ್ಕೆ ಕಿಚನ್ ವೇಸ್ಟನ್ನು ಹಾಕಿ ಮತ್ತು ಮಣ್ಣನ್ನು ಹಾಕಿ ಗಿಡನ ಹಚ್ಚಿದ್ದೀನಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಈ ರೀತಿ ಹಾಕಿದ್ರೆ ನೋಡಿ ನನ್ನ ಮಗಳು ಅದರ ವಾಸನೆ ಎಲ್ಲ ತೊಗೊಳ್ತಾ ಇದ್ಲು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಅವಳಿಗೆ ತುಂಬಾ ಖುಷಿಯಾಗಿದ್ಲು ಅವಳು ಹೂವು ಬಿಟ್ಟಿದ್ದನ್ನು ನೋಡಿ ಅವಳಿಗೆ ಸ್ಮೆಲ್ ಇರುವಂಥ ಹೂಗಳಂದರೆ ತುಂಬಾ ಇಷ್ಟ ಇದ್ರದ್ದೇ ಆದಂಥ ಒಂದು ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ ಅವಳು ಅದನ್ನು ಹಿಡಿಬೇಕು ಹರಿಬೇಕು ಅಂತ ಇದ್ಲು ಅವಳಿಗೆ ಅಷ್ಟಿಷ್ಟ ಆಗಿತ್ತು ಅದು ನಾವು ಹರಿಯೋಕ್ಕೆ ಬಿಡಲಿಲ್ಲ ಆದರೂ ಒಂದು ಸ್ವಲ್ಪ ಕೈ ಬಡಿಸಿ ನೋಡಿ ಈ ರೀತಿಯಾಯಿತು ತೊಂದರೆ ಇಲ್ಲ ಅವಳು ಖುಷಿಯಾದಲು ಈ ಹೂವು ಬಿಟ್ಟಿದ್ದಕ್ಕೆ ಅದು ನನಗೆ ಖುಷಿಯಾಯಿತು ಈ ಹೂವು ಏನಂದರೆ ವರ್ಷಕ್ಕೆ ಒಂದು ಸಾರಿ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ನವಂಬರ್ವರೆಗೂ ಬಿಡುತ್ತೆ ಈ ಹೂವು ಯಾಕಂದರೆ ಲಾಸ್ಟ್ ಟೈಮು ನನ್ನ ಗಿಡದಲ್ಲಿ ನವಂಬರಲ್ಲಿ ಬಿಟ್ಟಿತ್ತು ಅಕ್ಟೋಬರ್ ಲಾಸ್ಟ್ ವೀಕ್ ಅಥವಾ ನವಂಬರ್ ಇರಬೇಕು ದಿನ ಬಿಟ್ಟಿದ್ದು ಹೂವು ನೋಡಿ ಎಲೆಗಳಂತೂ ಭಾರೀ ಸಾಫ್ಟಾಗಿದೆ ಈ ಹೂವಿನ ಪಕ್ಕಳಿ ಎಲ್ಲ ತುಂಬ ಖುಷಿಯಾಗುತ್ತೆ ಈ ರೀತಿ ಹೂ ಬಿಟ್ಟಾಗ ನಾನು ತೀರ್ಥಹಳ್ಳಿನಲ್ಲಿ ನೋಡಿದ್ದೆ ಒಬ್ಬರು ಮನೆಯಲ್ಲಿ ನೆಲಕ್ಕೆ ಅವರು ಒಂದೇ ಗಿಡದಲ್ಲಿ ಒಂದು ಇಪ್ಪತ್ತು ಮೂವತ್ತಿತ್ತೇನೋ ಅಷ್ಟು ಹೂಗಳು ಬಿಟ್ಟಿತ್ತು ಫ್ರೆಂಡ್ಸ್ ಅದರಲ್ಲಿ ನೋಡಿ ಮರದಿನ ಈ ರೀತಿಯಾಗಿಬಿಟ್ಟಿದೆ ಇದು ಏನಂದರೆ ಬೆಳಗ್ಗೆ ಹೊತ್ತಿರಲ್ಲ ಸಂಜೆ ಮಾತ್ರ ಇದು ಹೂ ಅರಳೋದು ಬೆಳಿಗ್ಗೆ ನಾನೇನು ಮಾಡಿದೆ ಅದನ್ನು ಬಿಟ್ಟು ಅದನ್ನು ಅದೇ ಪಾಟ್ಗೆ ಹಾಕಿದೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದೇ ಮಣ್ಣಲ್ಲೇ ಇದನ್ನು ಮುಚ್ಚಿಬಿಡ್ರಿ ನಾನು ಅದೇ ರೀತಿಯಾಗಿ ಮಾಡೋದು ನಿಮ್ಮ ಹತ್ರ ನೀವು ಸೀವಿಡ್ ಫರ್ಟಿಲೈಸರ್ ಥರಕ್ಕೆ ಆಗಲ್ಲ ಅಂದರೆ ನೀವು ಪಾಟಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಮುಚ್ಚಿಬಿಡಿ ಫರ್ಟಿಲೈಸರ್ ಥರ ಅದು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್